वेलकम टू चैतन्य करियर अकाडमी इवतना यह वीडियो कर्नाटक के पी एस नडसलपड़ एस डी आगेबू एफ डी आगेबू अदे पी डी ओ नेमकाति परीक्षेगळागिरबहुदु शिक्षकर नेमकाति परीक्षेगळागिरबहुदु पोलीस नेमकाति परीक्षेगळागिरबहुदु हागेने मुंबरुव दिनगळल्लि केए इंद नोटिफै आगलिरुवंतह एसडीए हागू एफडीए हुद्देगळ स्पर्धात्मक परीक्षेगळिगे अत्यंत प्रामुख्यवागिरुवंतह भूगोल शास्त्र विषय के संबंधपट्टंतह ओट्टु 30 प्रमुख प्रश्नेगळन्नु टाप 30 प्रश्नेगळन्नु विश्लेषणे माड्ता होग्तेने सो वीडियोवन्न कोने तनक पूर्तियागि नोडि ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವಂತಹ ಎಲ್ಲ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ಸಿಗ್ತಾ ಇರುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ನಡೆದಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳು ಹಾಗೂ ಮುಂಬರುವ ದಿನಗಳಲ್ಲಿ ನಡೆಯಲಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಒಟ್ಟು 30 ಸಂಭವನೀಯ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತೇನೆ ಸೋ ವಿಡಿಯೋವನ್ನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಸೋ ಮೊದಲನೆಯ ಪ್ರಶ್ನೆ ಹಿಮಾದ್ರಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಸೋ ಈ ಪ್ರಶ್ನೆಗೆ ಉತ್ತರ ಆರ್ಕ್ಟಿಕ್ ವಲಯ ಅಥವಾ ಆರ್ಕ್ಟಿಕ್ ಝೋನ್ ಅಲ್ಲಿ ಒಂದು ಭಾರತ ಸರ್ಕಾರ ಸ್ಥಾಪಿಸಿದಂತಹ ಹಿಮಾದ್ರಿ ಸಂಶೋಧನಾ ಕೇಂದ್ರ ಇದೆ ಮುಂದಿನ ಪ್ರಶ್ನೆ ಸಾಂಬಾರ್ ಸರೋವರವು ರಾಜಸ್ಥಾನದ ಯಾವ ನಗರಕ್ಕೆ ಸಮೀಪದಲ್ಲಿದೆ ಸೋ ಉತ್ತರ ಜೈಪುರ ರಾಜಸ್ಥಾನದ ಹಾಗೂ ಭಾರತದ ಅತ್ಯಂತ ದೊಡ್ಡ ಸರೋವರವಾದಂತಹ ಸಾಂಬಾರ್ ಸರೋವರವು ಜೈಪುರ ನಗರಕ್ಕೆ ಸಮೀಪದಲ್ಲಿ ಇರುವಂತಹ ಒಂದು ಸರೋವರವಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು ಉತ್ತರ ಹರಿಯಾಣ ಅದೇ ರೀತಿ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅರಣ್ಯವನ್ನು ಅಂದ್ರೆ ವಿಸ್ತೀರ್ಣದಲ್ಲಿ ಅತ್ಯಂತ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ಹೊಂದಿರುವಂತ ರಾಜ್ಯ ಮಧ್ಯಪ್ರದೇಶ ಯಾವುದು ರಾಜ್ಯ ಮಧ್ಯಪ್ರದೇಶ ರಾಜ್ಯ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತ ಭಾರತದ ರಾಜ್ಯ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಪ್ರಮಾಣಿತ ವೇಳೆಯು ಯಾವ ಸ್ಥಳದ ಸ್ಥಳೀಯ ವೇಳೆಯನ್ನು ಅವಲಂಬಿಸಿದೆ ಅಥವಾ ಆಧರಿಸಿದೆ सो ई प्रश्नेगे उत्तर अलहाबाद उत्तर प्रदेश अलहाबाद नगर दी हादंत 82.5 डिग्री पूर्व रेखांश भारत प्रमाणित वेले अरे इंडियन स्टैंडर्ड टाइम टाइम इधर मेले आधारित आगे मुंदिन प्रश्ने रावत भट अणु विद्युत केंद्र यावर राज्यदल्लिदे ಸೋ ಇದಕ್ಕೆ ಉತ್ತರ ರಾಜಸ್ಥಾನ ರಾಜ್ಯದಲ್ಲಿದೆ ಮುಂದಿನ ಪ್ರಶ್ನೆ ರಿಹಾಂದ್ ನದಿ ಕಣಿವೆ ಯೋಜನೆ ಯಾವ ರಾಜ್ಯದಲ್ಲಿದೆ ಸೋ ಈ ಒಂದು ನದಿ ಕಣಿವೆ ಯೋಜನೆ ಉತ್ತರ ಪ್ರದೇಶದ ರಾಜ್ಯದಲ್ಲಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಈಗಲೂ ತೈಲ ಉತ್ಪಾದನೆ ಮಾಡುತ್ತಿರುವ ಅತ್ಯಂತ ಹಳೆಯ ತೈಲ ಉತ್ಪಾದನಾ ಕೇಂದ್ರ ಯಾವುದು ದಿಗ್ಬಾಯ್ ಅಸ್ಸಾಂನ ದಿಗ್ಬಾಯ್ ತೈಲ ಸಂಸ್ಕರಣಾ ಕೇಂದ್ರ ಅಥವಾ ತೈಲ ಉತ್ಪಾದನಾ ಕೇಂದ್ರವು ಭಾರತದ ಅತ್ಯಂತ ಹಳೆಯ ತೈಲ ಸಂಸ್ಕರಣಾ ಘಟಕವಾಗಿದೆ ಹಾಗೂ ಈ ಒಂದು ತೈಲ ಉತ್ಪಾದನಾ ಘಟಕ ಭಾರತದ ಮೊಟ್ಟಮೊದಲ ತೈಲ ಉತ್ಪಾದನಾ ಘಟಕ ಅಥವಾ ತೈಲ ಸಂಸ್ಕರಣಾ ಘಟಕ ಆಗಿದೆ ಮುಂದಿನ ಪ್ರಶ್ನೆ ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವ ವಾಯುಮಂಡಲದ ವಲಯ ಯಾವುದು ಸೋ ಇದಕ್ಕೆ ಉತ್ತರ ಉಷ್ಣಮಂಡಲ ಅಥವಾ ಅಯಾನುಮಂಡಲವು ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುತ್ತದೆ ಮುಂದಿನ ಪ್ರಶ್ನೆ ಸುಯೇಜ್ ಕಾಲುವೆ ಯಾವ ಎರಡು ಖಂಡಗಳನ್ನು ಸೇರಿಸುತ್ತದೆ ಈ ಒಂದು ಸುಯೇಜ್ ಕಾಲುವೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಿಗೆ ಪರಸ್ಪರ ಸಂಪರ್ಕವನ್ನು ಒದಗಿಸುತ್ತದೆ ಜಗತ್ತಿನ ಅತ್ಯಂತ ಆಳವಾದ ಸಾಗರದ ತಗ್ಗು ಯಾವುದು ಸೋ ಇದಕ್ಕೆ ಉತ್ತರ ಚಾಲೆಂಜರ್ ತಗ್ಗು ಮುಂದಿನ ಪ್ರಶ್ನೆ ಭೂಮಿಯ ಯಾವ ಗೋಳಾರ್ಧದಲ್ಲಿ ನೀರಿನ ಪ್ರಮಾಣ ಹೆಚ್ಚಿದೆ
ದಕ್ಷಿಣಾರ್ಧ ಗೋಳದಲ್ಲಿ ಭೂಮಿಯ ದಕ್ಷಿಣಾರ್ಧ ಗೋಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಿದೆ ಈ ಒಂದು ದಕ್ಷಿಣಾರ್ಧ ಗೋಳದಲ್ಲಿ ಹೆಚ್ಚಿನ ಸಾಗರಗಳು ಕಂಡುಬರುವುದರಿಂದ ನೀರಿನ ಪ್ರಮಾಣ ಈ ಒಂದು ದಕ್ಷಿಣಾರ್ಧ ಗೋಳದಲ್ಲಿ ಹೆಚ್ಚಿದೆ ಮುಂದಿನ ಪ್ರಶ್ನೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ಸಮಯದ ವ್ಯತ್ಯಾಸವೆಷ್ಟು ಉತ್ತರ ಸುಮಾರು 4 ನಿಮಿಷಗಳು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ 4 ನಿಮಿಷಗಳ ಸಮಯದ ವ್ಯತ್ಯಾಸವಿದೆ ಮುಂದಿನ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಸಹಾರಾ ಮರುಭೂಮಿ ಯಾವ ಖಂಡದಲ್ಲಿದೆ ಉತ್ತರ ಆಫ್ರಿಕಾ ಖಂಡದಲ್ಲಿ ಈ ಒಂದು ಸಹಾರಾ ಮರುಭೂಮಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಸಂಪೂರ್ಣವಾಗಿ ಉತ್ತರ ಗೋಲಾರ್ಧದಲ್ಲಿರುವ ಖಂಡ ಯಾವುದು ಉತ್ತರ ಉತ್ತರ ಅಮೆರಿಕಾ ಖಂಡವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿ ಕಂಡುಬರುವಂತ ಖಂಡ ಆಗಿದೆ ಮುಂದಿನ ಪ್ರಶ್ನೆ ಅಂಟಾರ್ಕ್ಟಿಕ್ ಖಂಡದಲ್ಲಿರುವ ಭಾರತೀಯ ಸಂಶೋಧನಾ ಕೇಂದ್ರ ಯಾವುದು सो ई प्रश्नेगे उत्तर मैत्री मैत्री एंब संशोधना केंद्रवन्न भारत सरकारवु अंटार्कटिक खंडदल्लि स्थापिसिदे मुंदिन प्रश्ने माउंट फ्यूजियामा एंब ज्वालामुखी याव देशदल्लिदे उत्तर इयोंदु ज्वालामुखी जपान देशदल्लि कंडुबरुत्तदे मुंदिन प्रश्ने ಏಷ್ಯಾದ ಅತಿ ಉದ್ದವಾದ ನದಿ ಯಾವುದು ಉತ್ತರ ಯಾಂಗ್ ಟೇ ಕ್ವಿಯಾಂಗ್ ಎಂಬ ನದಿಯು ಏಷ್ಯಾದ ಅತ್ಯಂತ ಉದ್ದವಾದ ನದಿ ಎನಿಸಿಕೊಂಡಿದೆ ಈ ನದಿ ಚೀನಾ ದೇಶದಲ್ಲಿ ಇರುವಂತಹ ಪ್ರಮುಖ ನದಿಯಾಗಿದೆ ಹಾಗೇನೇ ಈ ಒಂದು ನದಿ ಯಾಂಗ್ ಟೇ ಕ್ವಿಯಾಂಗ್ ನದಿ ಚೀನಾದ ಅತ್ಯಂತ ಉದ್ದವಾದ ನದಿ ಎಂದು ಎನಿಸಿಕೊಂಡಿದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಸುಪೀರಿಯರ್ ಸರೋವರವು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಆಗಿದೆ ಮುಂದಿನ ಪ್ರಶ್ನೆ ಪ್ರಪಂಚದ ಮೇಲ್ಚಾವಣಿ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಟಿಬೆಟ್ ದೇಶವನ್ನು ಪ್ರಪಂಚದ ಮೇಲ್ಚಾವಣಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಸಹಸ್ರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಫಿನ್ಲ್ಯಾಂಡ್ ಅನ್ನ ಸಹಸ್ರ ಸರೋವರಗಳ ನಾಡು ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಅತಿ ದೊಡ್ಡ ನದಿ ಯಾವುದು ಗೋದಾವರಿ ನದಿಯು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಜಲಪಾತ ಯಾವುದು ಉತ್ತರ ಜೋಗ್ ಜಲಪಾತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಈ ಜೋಗ್ ಜಲಪಾತವು ಭಾರತದ ಅತಿ ದೊಡ್ಡ ಜಲಪಾತ ಎಂಬ ಕೀರ್ತಿಗೆ ಪಾತ್ರವಾದಂತಹ ಜಲಪಾತವಾಗಿದೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಉತ್ತರ ಸಾಂಬಾರ್ ಸರೋವರ ರಾಜಸ್ಥಾನದ ರಾಜಸ್ಥಾನ ರಾಜ್ಯದಲ್ಲಿರುವಂತ ಸಾಂಬಾರ್ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಥವಾ ಲಗೂನ್ ಎಂದು ಎನಿಸಿಕೊಂಡಿದೆ ಮುಂದಿನ ಪ್ರಶ್ನೆ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ ಉತ್ತರ ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಉತ್ತರ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಅಥವಾ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಇದು ವಿಶ್ವದ ಅತಿ ದೊಡ್ಡದಾದಂತಹ ನದಿ ಮುಖಜ ಭೂಮಿ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಜಾರ್ಖಂಡ್
ಜಾರ್ಖಂಡ್ ರಾಜ್ಯವು ಛೋಟಾ ನಾಗಪುರ ಪ್ರಸ್ಥಭೂಮಿಯ ವ್ಯಾಪ್ತಿಯಲ್ಲಿ ಬರುತ್ತದೆ. ಇದೊಂದು ಛೋಟಾ ನಾಗಪುರ ಪ್ರಸ್ಥಭೂಮಿಯು ಅಪಾರವಾದ ಖನಿಜ ಸಂಪನ್ಮೂಲಗಳನ್ನು ತನ್ನೊಳಗೆ ಹುದುಗಿಸಿಕೊಂಡಿದೆ. ಮುಂದಿನ ಪ್ರಶ್ನೆ, ಪಂಪಾಸ್ ಹುಲ್ಲುಗಾವಲು ಪ್ರಮುಖವಾಗಿ ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಇವು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡುಬರುವಂತಹ ಒಂದು ಸಸ್ಯವರ್ಗ ಆಗಿದೆ. ಮುಂದಿನ ಪ್ರಶ್ನೆ, ಉಷ್ಣವಲಯದ ಹುಲ್ಲುಗಾವಲನ್ನು ಏನೆಂದು ಕರೆಯಲಾಗುತ್ತದೆ? ಇವನ್ನು ಸವನ್ನಾ ಎಂದು ಕರೆಯಲಾಗುತ್ತದೆ. ಉಷ್ಣವಲಯದ ಹುಲ್ಲುಗಾವಲನ್ನು ಸವನ್ನಾ ಹುಲ್ಲುಗಾವಲು ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ಕಾಡುಗಳು ಚಂಡಮಾರುತಗಳಿಗೆ ನಿರೋಧಕಗಳಾಗಿವೆ? ಮ್ಯಾಂಗ್ರೋವ್ ಕಾಡುಗಳು ಚಂಡಮಾರುತಗಳಿಗೆ ನಿರೋಧಕಗಳಾಗಿ ವರ್ತಿಸುತ್ತವೆ. ಮುಂದಿನ ಪ್ರಶ್ನೆ, ಹಾಗೇ ಕೊನೆಯ ಪ್ರಶ್ನೆ, ಮೋಡಗಳು ವಾತಾವರಣದ ಯಾವ ಪದರದಲ್ಲಿ ಕಂಡುಬರುತ್ತವೆ? ಇವು ಟ್ರೋಪೋಸ್ಫಿಯರ್, ವಾತಾವರಣದ ಟ್ರೋಪೋಸ್ಫಿಯರ್ ಪದರದಲ್ಲಿ ಮೋಡಗಳು ಕೇಂದ್ರೀಕೃತ ಆಗಿರುತ್ತವೆ. ಸೊ ಸ್ನೇಹಿತರೆ, ಇವಿಷ್ಟು ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಂತಹ ಸಂಭವನೀಯ ಪ್ರಶ್ನೆಗಳಾಗಿರ್ತವೆ. ಇದರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.